ಸೋರಕಲ್ ಪ್ರದೇಶ ಒಂದು ಸೌಹಾರ್ದ ರೀತಿಯ ಪ್ರದೇಶ ಆಗಬೇಕು. ಸೋರಕಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಸೌಹಾರ್ದವಾಗಿ ಬೆಳೆಯಬೇಕು ಅಂತ ಹೇಳಿ ಒಂದೇ ಉದ್ದೇಶದಲ್ಲಿ ಮಾಡಿಕೊಟ್ಟಂತ ಒಂದು ಈ ಒಂದು ಮುಸ್ಲಿಂ ಐಕ್ಯದ ಬೇಡಿಕೆ ಕಳೆದ 6 ವರ್ಷದಿಂದ ಈ ಪರಿಸರದಲ್ಲಿ ನಮ್ಮ ಮುಸ್ಲಿಂ ಸಮುದಾಯ ಮಾತ್ರವಲ್ಲ ಇತರ ಸಮುದಾಯಗಳೊಂದಿಗೆ ಬೆರೆತು ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ. ಆದರೆ ಕಳೆದ ತಿಂಗಳಿನ ಈ ಒಂದು 20 ದಿವಸದ ಅಂತರದಲ್ಲಿ ಬಹಳ ಒಂದು ಖೇದಕರವಾದ ವಿಚಾರವಾಗಿರ್ತದೆ ಈ ಮೂರು ಸರಣಿ ಹತ್ಯೆಗಳು. ಈಗಾಗಲೇ ದಕ್ಷಿಣ ಜಿಲ್ಲೆಯಲ್ಲಿ ಬಹಳಷ್ಟು ಭಯಭೀತರಾಗಿ ಜನರು ಇವತ್ತು ಮನೆ ಹೊರಗಡೆ ಹೋಗಲಿಕ್ಕೆ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಕಲಿಸಲಿಕ್ಕೆ ಅಥವಾ ಬೇರೆ ಬೇರೆ ಉದ್ಯೋಗ ದೃಷ್ಟಿಯಲ್ಲಿ ಜನರು ಹೋಗಲಿಕ್ಕೆ ಭಯಭೀತರಾಗಿರ್ತಾರೆ. ನಮಗೆ ಈ ಸೌಹಾರ್ದ ರೀತಿಯಲ್ಲಿ ಈ ಪ್ರದೇಶವನ್ನು ಬೆಳೆಯಬೇಕು. ಇದರಲ್ಲಿ ಕೆಲವೊಂದು ವಿಚಾರಗಳು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈವರೆಗೂ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು, ಇದರ ಸಮಗ್ರ ತನಿಖೆ ಆಗಬೇಕು. ತನಿಖೆ ಆಗಬೇಕಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೊಂದು 2-3 ವಿಷಯಗಳಲ್ಲಿ ತಾರತಮ್ಯ ಧೋರಣೆಯನ್ನು ನಾವು ಖಂಡಿತವಾಗಿ ಖಂಡಿಸಿ ಇವತ್ತು ಮುಖ್ಯಮಂತ್ರಿಗಳು ಕಳೆದ ಆ ಒಂದು ಹತ್ಯೆ ಸಂದರ್ಭದಲ್ಲಿ ಬಂದಾಗ ಬರೀ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟು ಅದು ಇವತ್ತಿಗೂ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಬೇಸರ ತಂದಿದೆ. ಬರೀ ಸಮುದಾಯಕ್ಕೆ ಮಾತ್ರ ಜಿಲ್ಲೆ ಜನತೆ ಎಲ್ಲರಿಗೂ ಬಹಳಷ್ಟು ಬೇಸರ ತರುವ ಒಂದು ಆ ಅವತ್ತಿನ ಆ ಒಂದು ಪರಿಹಾರಕ್ಕೆ ಕೊಡಲಿಕ್ಕೂ ತಾರತಮ್ಯ ತೋರಿಸಿದ್ದಾರೆ. ಇವತ್ತು 3 ಅಮಾಯಕ ಹತ್ಯೆಯಾಗಿದೆ, ಇದೆಲ್ಲರಿಗೂ ಗೊತ್ತಿದೆ. ಇದರ ಬಗ್ಗೆ ಇವತ್ತು ಈ ದಿನವರೆಗೆ ನಮ್ಮ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಾಗಿರ್ಬೋದು ಅಥವಾ ಪೊಲೀಸ್ ಬರುವ ಆ ಸ್ಥಾನ ವ್ಯಾಪ್ತಿಯಲ್ಲಿ ಬಹಳಷ್ಟು ಯಶಸ್ವಿಯಾಗುವಂತಹ ಕಾರ್ಯಾಚರಣೆ ಮಾಡಿದ್ದಾರೆ. ಖಂಡಿತವಾಗಿ ಮುಂದಿನ ದಿನದಲ್ಲಿ ಯಾವುದೇ ಜನಪ್ರತಿನಿಧಿಗಳು ಯಾವುದೇ ಸಮಾಜ ಘಾತಗಳು ಅವರು ಯಾವುದೇ ಒಂದು ಆ ಇದಕ್ಕೆ ಬೀರದೆ ನಿಷ್ಕಲಂಕ ತನಿಖೆ ಮಾಡಿ ಸಮಗ್ರ ತನಿಖೆಯನ್ನು ಒದಗಿಸಿಕೊಡಬೇಕು. ನ್ಯಾಯಾಲಯಕ್ಕೆ ಒಳ್ಳೆ ರೀತಿಯಲ್ಲಿ ಆ ಬಂಧಿಸುವಲ್ಲಿ ಯಶಸ್ಸು ಯಾವ ರೀತಿಯಾಗಿದೆ ಅವರಿಗೆ ತಕ್ಷಣ ಕಠಿಣ ಶಿಕ್ಷೆಯನ್ನು ಒದಗಿಸಲಿಕ್ಕೆ ಆ ಒಂದು ಅಧಿಕಾರಿಗಳ ಮೂಲಕ ನಾವು ಕೋರ್ತೇವೆ. ಹತ್ಯೆಗಳು ನಡೆಯಬಾರದು, ಅದಕ್ಕಾಗಿ ನಾವು ಯಾವ ರೀತಿಯಲ್ಲೆಲ್ಲ ಒಂದಾಗಬಹುದು, ಮುಂದೆ ಶಾಂತಿ ಸಮಾಧಾನ ಎಲ್ಲವೂ ಆಗಬೇಕಾದ್ರೆ ನ್ಯಾಯ ಅನ್ನೋದು ಸಿಗಬೇಕು. ಅದುವೇ ಮತ್ತೆ ಒಂದು ವಿಚಾರ ಇಲ್ಲಿ ನಾವು ಮನವರಿಕೆ ಮಾಡಬೇಕಾದದ್ದು, ನಾವು ಮೊಹಲ್ಲಾಗಳಿಂದ ಬಂದಿದ್ದೇವೆ. ಮೊಹಲ್ಲಾಗಳು ಸಂಘ ಸಂಸ್ಥೆಗಳಿಂದ ಮುಕ್ತವಾಗಿ ಇರುವಂತಹ ಒಂದು ಒಂದು ಕೇಂದ್ರ. ನಾವು ಮುಸಲ್ಮಾನರು, ನಮಗೆ ಮುಖ್ಯವಾಗಿರುವುದು ಮೊಹಲ್ಲಾಗಳು, ಜಮಾತಿ. ಅಲ್ಲಿ ಜಮಾತಿನ ಮುಖ್ಯಸ್ಥರಿರ್ತಾರೆ, ಇಮಾಮರಿರ್ತಾರೆ, ಇದಕ್ಕೆ ಉಲಮಾಗಳಿರ್ತಾರೆ. ಟೋಟಲಿ ಆಗಿ ಇವರೆಲ್ಲರ ನಿಲುವು ಏನು ಅನ್ನೋದನ್ನು ಕೂಡ ನೀವು ಇಲ್ಲಿ ಮನವರಿಕೆ ಮಾಡಬೇಕಾಗಿದೆ. ಅಂದರೆ ಮುಸಲ್ಮಾನರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಮಸೀದಿಗಳಲ್ಲಿ ಅವರ ಮದ್ರಸೆಗಳಲ್ಲಿ ಇದನ್ನೇ ಎಲ್ಲ ಅಹಿಂಸೆಯನ್ನು ಬಿಟ್ಟು ಹಿಂಸೆಯನ್ನು ಅಶಾಂತಿಯನ್ನು ಧರ್ಮದ್ವೇಷವನ್ನು ಕಳಿಸಲಾಗುತ್ತದೆ ಅನ್ನುವಂತಹ ಆರೋಪಗಳನ್ನು ಮಾಡ್ತಾ ನಮ್ಮ ಮುಸ್ಲಿಂ ಸಮುದಾಯದ ಬಗ್ಗೆ ಅಪಸ್ವರ ಎತ್ತುವುದು ಸಹಜವಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ಮದ್ರಸೆಗಳು ಅಥವಾ ಮಸೀದಿಗಳು ತೆರೆದ ಒಂದು ಕೇಂದ್ರವಾಗಿದೆ, ಯಾವುದು ಮುಚ್ಚುಮರೆ ಇಲ್ಲ. ಅಲ್ಲಿ ನಮ್ಮ ಮಸೀದಿಗಳಿಗೆ ಯಾರು ಬೇಕಾದರೂ ಬರ್ಬೋದು. ನಮ್ಮ ಏನು ಕಾರ್ಯಕ್ರಮ ಚಟುವಟಿಕೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ಬೋದು. ನಮ್ಮ ಮಸೀದಿಗಳಲ್ಲಿ ಆಫೀಸ್ಗಳಿವೆ, ಕಡತಗಳನ್ನು ಪರಿಶೋಧನೆ ಮಾಡ್ಬೋದು. ಏನು ಬೇಕು ಅದು ಮುಕ್ತವಾಗಿದೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಮದ್ರಸಾ ಕೂಡ, ಮದ್ರಸೆಗಳು ಆನ್ಲೈನ್ ಕ್ಲಾಸ್ ಮಾಡಿದಾಗ ಪ್ರತಿ ಕ್ಲಾಸ್ಗಳ ಬಗ್ಗೆ ಆನ್ಲೈನ್ನಲ್ಲಿ ಕ್ಲಾಸ್ ನಡೀತಾ ಇದೆ. ಅದರ ಬಗ್ಗೆ ಕೂಡ ನಾವು ಮುಚ್ಚುಮರೆಯಲ್ಲಿ ಅಥವಾ ಕದ್ದು ಮುಚ್ಚಿ ಮಾಡುವ ಅಥವಾ ರೀಚ್ ಮಾಡುವಂತಹ ಯಾವುದೇ ಒಂದು ಸಂದರ್ಭ ನಮಗೆ ಇಲ್ಲ, ಅಂತಹ ಉದ್ದೇಶವೂ ಇಲ್ಲ. ಆದ್ದರಿಂದ ಇಲ್ಲಿ ನಾವು ಮದ್ರಸದಲ್ಲಿ ಅಥವಾ ಮಸೀದಿಯಲ್ಲಿ ಕರೆಸಿಕೊಡುವಂತಹ ವಿಚಾರವೇನೆಂದರೆ ಪ್ರಾರ್ಥನೆ ಮಾಡು, ಅದರಂತೆ ನಂಬಿಕೆ, ಕುರಾನ್ ಪಾರಾಯಣ, ಅನುಷ್ಠಾನ, ಆರಾಧನೆ, ವಿಚಾರ, ಗುಣ ನಡತೆ, ಕುಳಿತು ಮಾಡು, ಈ ರೀತಿಯಾಗಿದೆ. ಇನ್ನು ಒಂದು ವಿಚಾರವನ್ನು ಹೇಳಲೇಬೇಕು, ಅದೇನೆಂದರೆ ಸ್ಪಷ್ಟವಾಗಿದೆ ನಮ್ಮ ನಿಲುವು.
ಅನ್ಯಾಯವನ್ನು ಅಕ್ರಮವನ್ನು ಕೊಲೆಯನ್ನು ಹತ್ಯೆಯನ್ನು ನಮ್ಮವನೇ ಮಾಡಿದರೂ ಕೂಡ ಅದನ್ನು ಬೆಂಬಲಿಸುವಂತಹ ಪ್ರಶ್ನೆ ನಮ್ಮಲ್ಲಿ ಇಲ್ಲ ಸ್ಪಷ್ಟವಾಗಿರುವಂತಹ ನಿಲುವು ಇದು ಅಕ್ರಮವನ್ನು ನಮ್ಮವನೇ ಆದರೂ ಕೂಡ ಅದನ್ನು ಬೆಂಬಲಿಸುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರೋಧಿಸಿದಂತಹ ಸಂಗತಿ ಅಲ್ಲಿ ಅಸಭ್ಯ ಮತಾಂಧತೆ ಅದನ್ನು ಯಾವತ್ತೂ ಕೂಡ ಅಂದರೆ ನಾನು ಹೇಳಿದೆ ನಾವು ಕೇಂದ್ರೀಕೃತವಾಗಿ ಸಂಘಟಿತವಾಗಿ ಮೊಹಲ್ಲಾ ಮೊಹಲ್ಲಾಗಳು ಸಂಘಟಿತವಾಗಿ ಮುಸ್ಲಿಂ ಸಮುದಾಯದ ಧ್ವನಿ ಇದು ಅಕ್ರಮವನ್ನು ನಮ್ಮ ಧರ್ಮದವನು ಮಾಡಿದರೂ ಕೂಡ ಯಾವತ್ತೂ ಕೂಡ ಅದನ್ನು ಬೆಂಬಲಿಸುವ ಪ್ರಶ್ನೆಯೇ ಇಲ್ಲ ಎರಡನೆಯದಾಗಿ ಹೇಳುವುದು ವಿಚಾರ ಏನೆಂದರೆ ಅಮಾಯಕರಿಗೆ ಅನ್ಯಾಯ ಆಗಬಾರದು ಎರಡನೇ ನಿಲುವು ಅಮಾಯಕರು ಅದು ಯಾವ ಧರ್ಮದವರೇ ಆಗಿರಲಿ ಯಾವ ಜಾತಿಯವರೇ ಆಗಿರಲಿ ಅಮಾಯಕರಿಗೆ ಅನ್ಯಾಯ ಆಗಬಾರದು ಅನ್ಯಾಯ ಎಲ್ಲಿ ಆಗಿದೆಯೋ ಅವರಿಗೆ ನ್ಯಾಯಿಸಬೇಕು ಈ ಎರಡು ನಿಲುವು ನಮ್ಮ ಸ್ಪಷ್ಟವಾದಂತಹ ಜಮಾತಿನ ಮುಸ್ಲಿಂ ಸಮುದಾಯದ ನಿಲುವಾಗಿದೆ ಇವಾಗ ಇದೇ ಸ್ಪಷ್ಟವಾದಂತಹ ಸಾಕ್ಷಿ ಮೂರು ಕೊಲೆ ನಡೆದಿದೆ ಈ ಮೂರು ಕೊಲೆಯಲ್ಲಿ ಎರಡು ಮುಸಲ್ಮಾನ ಹುಡುಗರು ಬಲಿಯಾಗಿದ್ದಾರೆ ಆ ಮುಸಲ್ಮಾನ ಹುಡುಗರ ಮನೆಗಳಿಗೆ ಅಥವಾ ಆ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಡಿಪಾರ್ಟ್ಮೆಂಟ್ ವತಿಯಿಂದ ಇಲಾಖೆ ವತಿಯಿಂದ ಏನೋ ಸಂಘ ಸಂಸ್ಥೆಗಳೆಲ್ಲ ಇವೆಯಲ್ಲ ಭಾರತೀಯರು ನಾವು ಅದೇ ರೀತಿ ಪರಸ್ಪರ ಸೌಹಾರ್ದತೆ ಸಮಾಜದಲ್ಲಿ ಶಾಂತಿ ಸ್ವಾಸ್ಥ್ಯ ಕಾಪಾಡಬೇಕು ಅಂತೆಲ್ಲ ನಾವು ಭಾಷಣ ಮಾಡ್ತೀವಲ್ಲ ಇವರಿಗೆ ಕೊಡಲಾದಂತಹ ಸಾಂತ್ವನವೆಷ್ಟು ಪರಿಹಾರವೆಷ್ಟು ಹೇಗೆ ಕೊಡಲಾಗಿದೆ ಎಲ್ಲವೂ ನಮ್ಮ ಕಣ್ಮುಂದೆ ರಾಚುವಂತೆ ಇದೆ ಆದ್ದರಿಂದ ಇಲ್ಲಿ ಎರಡು ತಾರತಮ್ಯ ಇದೆ ಅದು ಸ್ಪಷ್ಟವಾಗಿದೆ ಒಂದು ಎಲ್ಲಿಯಾದರೂ ಅಪರಾಧ ಆದರೆ ಅದನ್ನು ಇಡೀ ಸಮುದಾಯದ ಮೇಲೆ ಹೊರಿಸ್ತಾರೆ ಅದರಲ್ಲಿ ನಮಗೆ ದುಃಖವಿದೆ ಮತ್ತು ಖಂಡನೆಯೂ ಇದೆ ಎರಡನೆಯದು ಇಲ್ಲಿ ಪರಿಹಾರ ನೀಡುವಾಗ ಅಥವಾ ಈ ಪರಿಹಾರದಲ್ಲಿ ತಾರತಮ್ಯ ಮಾಡುವುದಿಲ್ಲ ಇದು ಹೇಗೆ ಸಾಧ್ಯ ಜನಪ್ರತಿನಿಧಿ ಅಂತ ಹೇಳೋದು ಮುಖ್ಯಮಂತ್ರಿ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅವರ ಬಗ್ಗೆ ಹೇಳೋದೇನು ಪಾರ್ಟಿ ಪ್ರತಿನಿಧಿ ಅಂತ ಅಲ್ಲ ಜನಪ್ರತಿನಿಧಿ ಅಂತ ಹೇಳೋದು ಆದ್ದರಿಂದ ಜನಪ್ರತಿನಿಧಿಗಳು ಜನರನ್ನು ಪ್ರತಿನಿಧಿಸಬೇಕೇ ಹೊರತು ಪಾರ್ಟಿಯನ್ನಲ್ಲ ಒಂದು ಧರ್ಮವನ್ನು ಮಾತ್ರ ಅಲ್ಲ ತಾರತಮ್ಯವನ್ನು ಇಲ್ಲದೆ ನ್ಯಾಯ ಕೊಡಿಸಬೇಕು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಇದು ನ್ಯಾಯ ಪಾಲನೆ ಆದರೆ ಅದನ್ನು ಸಾಧ್ಯ ಮಾಡಲು ನಮ್ಮ ಪೊಲೀಸ್ ಇಲಾಖೆ ಇದೆ ನಮಗೆ ಖಂಡಿತ ಧೈರ್ಯ ಇದೆ ಅದು ಮಾತ್ರ ಅಲ್ಲ ತನಿಖಾ NIA ತನಿಖೆಯಲ್ಲಿಯೂ ಕೂಡ ಯಾರು ತನಿಖೆ ಮಾಡಬೇಕು ಇಬ್ಬರ ಕೊಲೆ ಕೇಸನ್ನು ಲೋಕಲ್ ಪೊಲೀಸರು ಮಾಡಿದರೆ ಸಾಕು ಬೇರೆ ಒಂದನ್ನು NIA ಮಾಡಬೇಕು ಆ ಥರ ತಾರತಮ್ಯ ಯಾಕೆ ಸಾಂತ್ವನ ಹೇಳುವಾಗಲೂ ಕೂಡ ತಾರತಮ್ಯ ಯಾಕೆ ಆದ್ದರಿಂದ ನಾವು ಕೂಡ ಕೇಸರಿ ಬಿಳಿ ಹಸಿರು ಬಣ್ಣದ ಆ ಧ್ವಜದಡಿಯಲ್ಲಿ ನಮ್ಮ ಸಂವಿಧಾನವನ್ನು ನಂಬಿ ಅದನ್ನು ಗೌರವಿಸುವಂತಹ ಒಂದು ಸಮುದಾಯವೇ ಆಗಿದ್ದೇವೆ ನಾವು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ದುಡಿದಿರುವಾಗ ಇನ್ನೂ ಈ ದೇಶಕ್ಕೆ ಉತ್ತಮವಾದ ಭವಿಷ್ಯವೇ ಅಭಿವೃದ್ಧಿಯಿಂದ ಅಭಿವೃದ್ಧಿಯ ಪಥಕ್ಕೆ ಮುಂದುವರಿಯಬೇಕಾದರೆ ನಾವೆಲ್ಲರೂ ಕೂಡ ಜಾತಿ ಧರ್ಮ ಪಂಗಡ ಪಕ್ಷ ವರ್ಣ ವರ್ಗ ಮುಂತಾದ ವ್ಯತ್ಯಾಸವನ್ನು ಬದಿಗಿಟ್ಟು ನಾವೆಲ್ಲರೂ ಏಕೋದರ ಸಹೋದರರು ಎಂಬ ನಿಯಂತ್ರಿಸಿದರೆ ಮುಂದುವರಿಯಬೇಕಾಗಿದೆ ಯಾರೋ ಕೆಲವು ರಾಜಕೀಯ ಲಾಭ ಗಳಿಕೆಯ ಉದ್ದೇಶವನ್ನು ಇಟ್ಟುಕೊಂಡು ಜನರನ್ನು ಪ್ರಚೋದಿಸುವಂತಹ ದುಷ್ಕೃತ್ಯವನ್ನು ಮಾಡುತ್ತಿರುವಾಗ ಸಾಮಾನ್ಯ ನಾಗರಿಕರಾದ ನಾವು ಸಾಮಾನ್ಯ ಜನರು ನಮಗೆ ಬುದ್ಧಿ ನಮಗೆ ಪಕ್ವತೆ ಇದೆ ನಾವು ಪ್ರಬುದ್ಧತೆಯಿಂದ ಮುನ್ನಡೆಯಬೇಕಾದವರಾಗಿದ್ದೇವೆ ಆದ್ದರಿಂದ ನಾವು ಆಲೋಚನೆ ಮಾಡಬೇಕಾಗಿದೆ ಅವರೇನೋ ಭಾಷಣ ಮಾಡುತ್ತಾರೆ ಅವರೇನೋ ಪ್ರಚೋದನೆಗಾಗಿ ಹೇಳಿಕೆಯನ್ನು ಕೊಡುತ್ತಾರೆ ಇದು ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯದ ಭಾರತಕ್ಕೆ ಎಷ್ಟು ಖೇಡನ್ನುಂಟು ಮಾಡುತ್ತಾ ಖೇಡನ್ನುಂಟು ಮಾಡಲಿದೆ ಎಂಬುದನ್ನು ಪ್ರತಿಯೊಬ್ಬರೂ ಕೂಡ ಆಲೋಚಿಸಿ ನಮ್ಮ ಮಕ್ಕಳಿಗೆ ಉತ್ತಮವಾದ ಫ್ಯೂಚರ್ ಲಭಿಸಬೇಕಾದರೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ಸ್ನೇಹ ಅವೈಕ್ಯತೆಯಿಂದ ಮುಂದುವರೆದರೆ ಮಾತ್ರ ನಮ್ಮ ಭವಿಷ್ಯ ಉತ್ತಮವಾಗಿ ಬೆಳಗಬಹುದು ನನ್ನ ಮಗನಿಗೆ ಅತ್ಯ ದಿವಸನೇ ಈ ಕಮಿಷನ್ ಬಂದು ಮಾತು ಕೊಟ್ಟಿದ್ದೆ ಎಲ್ಲರೂ ಹಿಡಿತೀನಿ ಅಂತ ಹಾಗೆ ಹಿಡಿದ ಆಸೆ ಹೋಗೋಣ ಇಲ್ಲಿದ್ದು ಇನ್ನೂ ಸಂಬಳ ಹೋಗಿದ್ದಾರೆ ಅದರ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಅಲ್ಲಿ ಕಾರ್ ಹಿಡಿದಾರೆ ಕಾರ್ಗೆ ಎಲ್ಲ ಕಾರ್
ಆ ಜಾಗ ಬಿಟ್ಟವರು ಯಾರು ಅದಕ್ಕೆ ಯಾರು ಹಿಂದೆ ಇದ್ದಾರೆ ಆ ಜಾ ಕಾರನ ಮಾಲೀಕ ಯಾರು ಆ ಕಾರನ ಚಾಲಕ ಯಾರು ಇದೆ ಹಿಂದೆ ಯಾರು ಇದ್ದಾರೆ ಅಂತ ಯಾರು ಇಸ್ಲಾಂಗೆ ಹೇಳಿಲ್ಲ ಕೌನ್ಸಿಲ್ ಅವರು ಉತ್ತರ ಮಾಡ್ತಾರೆ ಅಂದ್ರೆ ಸ್ವಲ್ಪ ನಮಗೆ ಸ್ವಲ್ಪ ಬೇಸರ ಆಗಿದೆ ಅವ್ರ ಕೈದಿಯನ್ನು ನಮ್ದು ಯಾರು ಜಾಯಿಯನ್ನು ಸಾಕ್ಷಿಗಳಲ್ಲಿ ಹೋಗುವಾಗ ವಾಪಸ್ ಬಿಟ್ಟಿದ್ದಾರೆ ಅಂತ ಮನಸ್ಸು ಬೇಸರ ಆಗಿದೆ ಅಷ್ಟೇ ಒಳ್ಳೆ ಕೆಲಸ ಮಾಡ್ತಾರೆ ಅವರು ನನಗೆ ಒಂದೇ ಹೇಳೋದು ಅದನ್ನು ಇದ್ರೆ ಹಿಂದೆ ಯಾರು ಇದ್ದಾರೆ ಆ ಕಾರ್ ಇದನ್ನು ಹಿಂದೆ ಅವರು ಕಾರಿನಲ್ಲಿದ್ದಾರೆ ಕಾರಿನಿಂದ ಕೊಟ್ಟವರು ಯಾರು ಇದರ ಹಿಂದೆ ಮುಂಚೆ ವಿಷಯ ಬಂತು ಅವರಿದ್ದಾರೆ ಕೋಟಿಗಾನೆ ಅವನಿದ್ದಾನೆ ಹೇಳಿದ್ದಾನೆ ಹೋಗಿದ್ದಾನೆ ಅಂತ ಏನು ವಿಷಯ ಹೊರಗೆ ಬರ್ತಿರಲಿಲ್ಲ ಈಗ ಅಲ್ಲಿಗೆ ಪೆಂಡಿಂಗ್ ಆಗಿ ಉಳಿದಿದೆ ಇದನ್ನೊಂದು ಕಾನೂನು ರೀತಿಯಲ್ಲಿ ನಮಗೆ ಸಿಕ್ರೆಟ್ ಅಂತ ಹೇಳಿಬಿಟ್ಟಿ ಹಲ್ಲೆ ಪ್ರಕರಣ ನಡೆದಾಗ ಯಾರೋ ಗುರಿಯಾಗಿತ್ತು ಗುರಿ ತಪ್ಪಿ ಪಾಸೆಗೆ ಹತ್ಯೆಯಾಯಿತು ಅಂತ ಎಲ್ಲ ಓಡಬಹುದು ತುಂಬಾ ನಡೀತಾ ಇದೆ ಹತ್ಯೆ ಆದ ನಂತರ ಮಾನ್ಯ ಪೊಲೀಸ್ ವರಿಷ್ಠರು ಕಮಿಷನರ್ ಅವರು ಒಂದು ಪ್ರತಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಅವರ ಗುರಿ ಪಾಸೆಗೆ ಆಗಿದ್ದ ಎರಡು ಮೂರು ದಿವಸದಿಂದ ಅವನ ಹಿಂಬಾಲಿಸ್ತಾ ಇತ್ತು ಅವನ ಹಿಂದೆಯೇ ಇತ್ತು ಮತ್ತು ಅವನೇ ಗುರಿಯಾಗಿದ್ದರಿಂದ ಅವನನ್ನೇ ಕೊಲೆ ಮಾಡುವ ಉದ್ದೇಶದಿಂದ ಅವರು ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ ಆಯ್ತು ಅವರ ಮಾತನ್ನು ಒಪ್ಪುವ ಕಾರಣ ಏನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ನೇರ ಪ್ರಶ್ನೆ ಫಾಸಿ ಅವರನ್ನೇ ಗುರಿ ಮಾಡಿಕೊಂಡು ಅವನನ್ನು ಹಲ್ಲೆ ಹಲ್ಲೆ ಮಾಡಿ ಬರುವುದಲ್ಲ ಕಾರಣ ಯಾವ ಕಾರಣಕ್ಕಾಗಿ ಅವರನ್ನು ಇನ್ನೊಂದು ಸಾರ್ವಜನಿಕರಿಗೆ ಉತ್ತರ ಬೇಕಾಗಿದೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಅದೇ ರೀತಿ ಎರಡು ಕಾರು ಹಲ್ಲೆ ನಡೆಯುವುದು ಬರಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಾರು ಎಲ್ಲಿ ಹೋಗಿದೆ ಇವತ್ತು ಪಾಸಿಟಿವ್ ಕಂಡವರ ಮೇಲೆ ವಿಷಯದಲ್ಲಿ ಮಾತಾಡಿ ಇವರು ಮನೆಯವರು ತಾನೇ ಹೋದ ಸಂದರ್ಭದಲ್ಲಿ ಈ ಆರೋಪಿತರು ಅಪರಾಧಿಗಳನ್ನು ಆರೋಪಿತರು ಎಷ್ಟು ತನಕ ಅವರ ಮೇಲೆ ಪ್ರಕರಣ ಸಾಬೀತಾಗುವುದಿಲ್ಲವೋ ಅಲ್ಲಿ ತನಕ ಆರೋಪಿಗಳು ಅವರು ರಾಜಾರೋಷವಾಗಿ ತಾನೆಯಲ್ಲಿ ತಿರುಗಾಡುತ್ತಿರುವಾಗ ಇದ್ದಾರೆ ಪೊಲೀಸ್ ಎದುರಲ್ಲಿ ರಾಜಾರೋಷವಾಗಿ ತಿರುವಾಗ ತುಂಬಾ ಸಂಶಯಗಳ ಏರ್ಪಾಟು ಕೊಡ್ತಾ ಇದೆ ಒಂದು ಕೊಲೆ ಆಗಬೇಕಾದ್ರೆ ಅದರನ್ನು ಸಂಚು ರೂಪಿಸುವವರಿದ್ದಾರೆ ಕೊಲೆಗೆ ಸಹಾಯ ಮಾಡುವವರಿದ್ದಾರೆ ಕೊಲೆ ಆದ ನಂತರ ತಲೆಮರೆಸಿಕೊಳ್ಳಿಕ್ಕೆ ಸಹಾಯ ಮಾಡುವವರಿದ್ದಾರೆ ಇದರ ಬಗ್ಗೆ ಯಾರು ತನಿಖೆ ಆಗ್ತಿಲ್ಲ ಅಥವಾ ಇದರ ಬಗ್ಗೆ ಯಾಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ಹೇಳಿಕೆಯನ್ನು ನೀಡುತ್ತಿಲ್ಲ ಮೊದಲೇ ಇದು ಖಂಡಿತವಾಗಿ ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡ್ತೇವೆ ಯಾವುದೇ ಇದಕ್ಕೂ ನಾವು ಅವಕಾಶ ಕೊಡುವುದಿಲ್ಲ ನಾನು ಮಾನ್ಯ ವರಿಷ್ಠಾಧಿಕಾರಿಗಳು ಹೇಳುವುದು ಒಂದೇ ವಿಚಾರ ನಿಮ್ಮ ಮುಖ್ಯಮಂತ್ರಿ ಅವರಿಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ನಾವು ಹೇಳಿದ ಮೇಲೆ ವಿಶ್ವಾಸ ಇರುವುದು ಯಾವುದೇ ಕಾರಣ ನೀತಿಯನ್ನು ಅನುಸರಿಸದೆ ರಾಜಧರ್ಮವನ್ನು ಪಾಲಿಸಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ಸತ್ಯಾಂಶವನ್ನು ಹೊರತರಬೇಕು ಇಲ್ಲದಿದ್ದರೆ ನಮ್ಮ ಸ್ವಲ್ಪ ವಲಯದಿಂದ ಎಲ್ಲ ಮಸೀದಿಗಳ ಅಧೀನದಲ್ಲಿ ಇರುವಂತಹ ಸಾರ್ವಜನಿಕರನ್ನು ಒಗ್ಗೂಡಿಸಿ ಬೃಹತ್ ಪ್ರತಿಭಟನೆಗಳನ್ನು ನಾವು ಸ್ವಲ್ಪದಲ್ಲಿ ಮಾಡಲಿದ್ದೇವೆ ಖಂಡಿತವಾಗಿ ಮಾಡುತ್ತೇವೆ ಅದಕ್ಕೆ ಅವಕಾಶ ಕೊಡಬಾರದು ವಿಶ್ವವರ್ಗ ನಾವು ಸಾಂಕ್ರಿಕ ಅಪಾರ್ಟ್ಮೆಂಟ್ನಲ್ಲಿದ್ದೇವೆ ಯಾವುದೇ ಐತರ ಘಟನೆಗಳಿಗೆ ಅವಕಾಶ ಕೊಡಲಿಲ್ಲ ನಮ್ಮ ಹಿರಿಯರು ಕೊಡಲಿಲ್ಲ ಆಡಳಿತ ಮಂಡಳಿಗಳನ್ನು ಯಾವುದೇ ನೋಡ್ಕೊಂಡಿದ್ದಾರೆ ಇನ್ನು ಕೂಡ ನೀವು ಸಹಕರಿಸಬೇಕು ನಾವು ಸಹಕರಿಸುತ್ತೇವೆ ಆದರೆ ಕಾರಣ ನೀತಿಯನ್ನು ಇಲ್ಲೇ ನಿಲ್ಲಿಸಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.